ಸ್ನೇಹಿತರೆ, ಪವನ್ ಕುಮಾರ್ ಅವರು ರಾಜ್ಕುಮಾರ್ ಸರೋಜಾ ದಂಪತಿಯ ಪುತ್ರರಾಗಿ ಬಡ ಕುಟುಂಬದಲ್ಲೇ ಹುಟ್ಟಿ ಸಾಕಷ್ಟು ಕಷ್ಟಗಳ ಜೊತೆಗೆ ಬದುಕುತ್ತಿದ್ದರು. ತನ್ನಂತೆ ಕಷ್ಟಪಡುವ ಇತರರಿಗೂ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಾರೆ. ಇವರು ಎಲೆಮರೆಯ ಕಾಯಿಯಂತಿರುವ ಇವರು ತಾವು ಮಾಡುವ ಉತ್ತಮ ಕೆಲಸಗಳಿಂದಲೇ ಜನರ ಮನಸ್ಸು ಗೆದ್ದಿದ್ದಾರೆ. ಇವರು ವಿದ್ಯಾಭ್ಯಾಸವನ್ನು ಮಾಡಿಕೊಂಡೇ ಸಮಾಜದ ನೊಂದ ಬಡ ಜೀವಗಳಿಗೆ ಸಹಾಯ ಹಸ್ತ ನೀಡುವ ಕರುಣಾಮಯಿಯಾಗಿದ್ದಾರೆ. ನಾನು ಸುಮಾರು 4 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಾವು ತುಂಬ ಬಡತನದಿಂದ ಬಂದವರು, ನಮ್ಮ ಮುಂದಿನ ಪೀಳಿಗೆ ಬಡತನ ಬರಬಾರ್ದು ಅಂತೇಳಿ ನಾವು ಮಾಡಿ. ಜನರು ಹೇಳೋದು ತುಂಬ ಹೇಳಿದ್ದಾರೆ, ಇವರಿಗೆ ಸಮಾಜ ಸೇವೆಯಲ್ಲಿ ಯಾವುದೋ ಲಾಭ ಇರ್ಬೋದು, ಇಲ್ಲದೆ ಸಮಾಜ ಸೇವೆ ಮಾಡಲಿಕ್ಕಿಲ್ಲ, ಯಾಕೆ ಈ ಪ್ರಾಯದಲ್ಲಿ ಸಮಾಜ ಸೇವೆ ಮಾಡೋದು. ಸಮಾಜ ಸೇವೆಯಲ್ಲಿ ಸಿಗುವ ತೃಪ್ತಿ ಯಾವುದರಲ್ಲಿ ಕೂಡ ಸಿಗುವುದಿಲ್ಲ ಅಂತೇಳಿ ನನಗೆ ತುಂಬ ಒಂದು ಜೀವನದಲ್ಲಿ ಒಂದು ಮಹತ್ವದಾಗಿದೆ. ವಿದ್ಯಾಭ್ಯಾಸದ ಜೊತೆಗೆ ರಜಾ ದಿನಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಾರೆ. ಗಾಡಿ ತೆಗೆದುಕೊಳ್ಳಬೇಕೆಂದು ದುಡಿದ ಹಣವನ್ನು ಇವರು ಕೂಡಿಟ್ಟಿದ್ದರು. ಕೂಡಿಟ್ಟ ಹಣದಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹೊಟ್ಟೆಗೆ ಊಟವಿಲ್ಲದೆ ನೊಂದವರಿಗೆ ಸುಮಾರು 6,000 ದಿನಸಿ ಕಿಟ್ಗಳನ್ನು, ಹಾಲು, ಔಷಧಿ ಮುಂತಾದವನ್ನು ಸರಬರಾಜು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಶಿರ್ವಾ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು ಕಳೆದ 2 ವರ್ಷದಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ನಾನು ಕಂಡಂತೆ ಶಿರ್ವಾ ಗ್ರಾಮ ಪಂಚಾಯತ್ನಲ್ಲಿರುವ ಪವನ್ ಕುಮಾರ್ ಇವರು ಕೊಟ್ಲಗರಿಯಲ್ಲಿ ನಿವಾಸಿಯಾಗಿದ್ದು, ಕೊರೋನಾ ಟೈಮಲ್ಲಿ ಕೊರೋನಾ ವಾರಿಯರ್ಸ್ ಜೊತೆಗೆ ಕಿಟ್ ವಿತರಣೆಯಲ್ಲಿ ನಮ್ಮೊಂದಿಗೆ ತುಂಬ ಒಳ್ಳೆಯ ಕೆಲಸ ನಿರ್ವಹಿಸಿರ್ತಾರೆ. ಪ್ರಾಮಾಣಿಕ ಮತ್ತು ಸಜ್ಜನ ವ್ಯಕ್ತಿಯಾಗಿದ್ದು, ಇವರಲ್ಲಿ ಆಡಳಿತ ಮತ್ತು ಯಾವುದು ನಾಯಕತ್ವ ಗುಣ ಇವರಲ್ಲಿದೆ. ಯಾಕಂದರೆ ನಾವು ಗುರುತಿಸಿದ್ರೆ ಅತಿ ಚುರುಕಿನಿಂದ ಕೂಡಿದಂಥ ಒಬ್ಬ ಹುಡುಗ. ಅದರಿಂದ ಇವನು ಮುಂದೆ ಇವನಿಗೆ ಉಜ್ವಲ ಭವಿಷ್ಯ ಇದೆ. ಇದನ್ನು ಅವನು ಮುಂದೆ ನಡೆಸ್ಕೊಂಡು ಹೋದಲ್ಲಿ ಒಂದು ನಾಯಕತ್ವವನ್ನು ನಡೆಸುವಲ್ಲಿ ಅವನು ಯಶಸ್ವಿ ಆಗ್ಬೋದು. ಯಾಕಂದರೆ ಎಲ್ಲರಿಗೂ ಒಂದು ಸಾಮಾಜಿಕ ಕಳಕಳಿ, ಯಾಕಂದರೆ ಅವನು ಅತಿ ಸಣ್ಣ ಏಜಲ್ಲಿ ಹೆಚ್ಚು ಸಾಮಾಜಿಕ ಕೆಲಸವನ್ನು ಮಾಡೋದಲ್ಲಿ ಅವನು ತೊಡಗಿಕೊಂಡಿರುತ್ತಾರೆ. ಕೇವಲ 3ನೇ ತರಗತಿಯಲ್ಲಿರುವಾಗಲೇ ಇವರಿಗೆ ಬಡತನದ ಬವಣೆಯ ಅರಿವಾಗಿತ್ತು. ತನ್ನಂತೆ ಕಷ್ಟಪಡುವವರಿಗೆ ಸಹಾಯ ಮಾಡುವ ನಿರ್ಧಾರವನ್ನು ಇವರು ಆಗಲೇ ಮಾಡಿಕೊಂಡಿದ್ದರು. ಪವನ್ ತುಂಬಾ ಒಳ್ಳೆ ಹುಡುಗ. ನಾನು ಇಲ್ಲಿ ಸುಮಾರು 25 ವರ್ಷದಿಂದ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಈ ಪವನನ್ನ ಚಿಕ್ಕದಿಂದ ನೋಡ್ತಾ ಇದ್ದೇನೆ. ಆವಾಗ ನಮ್ಮ ಅಂಗನವಾಡಿ ಶಾಲೆಗೆ ಕೂಡ ಬಂದಿದ್ದ. ನಾನು ಆವಾಗಲೇ ಹೇಳಿದ್ದೆ, ಇವನ ಒಂದು ಚಿಕ್ಕದಿಂದ ಇವನ ಬುದ್ಧಿವಂತಿಕೆ ಇರ್ಬೋದು ಅಥವಾ ಇವನ ಒಂದು ಚುರುಕುತನ ನೋಡಿ ಇವನೊಂದು ದೊಡ್ಡದಾದಮೇಲೆ ಒಂದು ಒಳ್ಳೆ ಹುಡುಗ ಆಗ್ಬೋದು, ಒಂದು ಒಳ್ಳೆ ಜನ ಆಗ್ಬೋದು, ಉತ್ತಮ ವಾಗ್ಮಿ ಕೂಡ, ಒಳ್ಳೆ ಮಾತಾಡಲಿಕ್ಕೆಲ್ಲ ಗೊತ್ತುಂಟು, ಹೆಲ್ಪಿಂಗ್ ನೇಚರ್ ಉಂಟು. ಮತ್ತು ನಮ್ಮ ಅಂಗನವಾಡಿಗೆ ಕೂಡ ತುಂಬ ಸಹಾಯ ಕೂಡ ಮಾಡಿದ್ದಾನೆ. ಮತ್ತು ಯಾವುದೇ ಕೆಲಸವನ್ನು ಒಂದು ಶ್ರಮವಹಿಸಿ ಮಾಡೋದು ಇವನ ಕ್ರಮ. ಅತಿ ಕಿರಿಯ ವಯಸ್ಸಿನಲ್ಲೇ ಇವರು ತನ್ನಂತೆ ಓದುತ್ತಿರುವ ಇತರ ಮಕ್ಕಳಿಗೂ ಸಹಾಯ ಮಾಡುತ್ತಿರುವುದು ಇವರ ಉದಾತ್ತ ಗುಣವನ್ನು ತೋರಿಸುತ್ತದೆ. ವಿದ್ಯಾಭ್ಯಾಸದ ಜೊತೆ ಇವರು ಮಾಡುತ್ತಿರುವ ಸಮಾಜ ಸೇವೆಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪತ್ರಗಳನ್ನು ನೀಡಿ ಸನ್ಮಾನಿಸಿದ್ದಾರೆ. ಅವರು ಶಿರ್ವಾ ಗ್ರಾಮದಲ್ಲಿ ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ನಮ್ಮ ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಒಂದು ಜಂಟಿಯಾಗಿ ಶ್ರೀ ಮುರುಘಸಿದ್ದೇಶ್ವರ ಕಲಾಸಂಘ ಮುರುಗುಂಡಿಯವರ ಸಹಭಾಗಿತ್ವದಲ್ಲಿ ನೀಡಲ್ಪಡುವ ಸಿರಿಗನ್ನಡ ರಾಷ್ಟ್ರೀಯ ಸೇವಾರತ್ನ ಅಂತೇಳಿ ಒಂದು ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿಯ ಕಡ್ಲುಗುರಿ ಗ್ರಾಮದ ಎಲ್ಲ ಬಡವರ ಅಥವಾ ಎಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡಿರ್ತಕ್ಕಂಥವರು ಅವರಿಗೆ ಈ ಪ್ರಶಸ್ತಿ ಸಂದಿರತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಪವನ್ ಅವರು ತಮ್ಮದೇ ಆತ್ಮೀಯ ಗೆಳೆಯರ ಜೊತೆ ಒಂದು ಸಣ್ಣ ಗುಂಪನ್ನು ಮಾಡಿಕೊಂಡು ತಮ್ಮೂರಿನ ಅಂಗನವಾಡಿ ಕೇಂದ್ರಕ್ಕೆ
ಸುಮಾರು 50,000 ರು ಮೊತ್ತದ ಧ್ವಜಸ್ತಂಭವನ್ನು ಕುಡಿಯುವ ನೀರಿನ ಯಂತ್ರವನ್ನು ಮತ್ತು ಬಾಗಿಲನ್ನು ನೀಡುವುದರ ಮೂಲಕ ಓದುವ ಮಕ್ಕಳಿಗೆ ಸಹಕಾರ ನೀಡಿದ್ದಾರೆ. ಪವನ್ ಕುಮಾರ್ ಬಳಗದಿಂದ ಬಡ ಮಕ್ಕಳನ್ನು ಗುರುತಿಸಿ ವರ್ಷಂಪ್ರತಿ ಪುಸ್ತಕ ಪೆನ್ನುಗಳನ್ನು ನೀಡುವ ಶ್ಲಾಘನೀಯ ಕೆಲಸವೂ ನಡೆಯುತ್ತದೆ. ಇನ್ನು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಲು ಇವರು ಮುಂದಾಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ. ಒಂದೇ ರೂಪಾಯಿ ದುರ್ಗದಲ್ಲಿ ಸ್ವಲ್ಪ ಅಂಶವನ್ನು ಸಮಾಜ ಸೇವೆಗೆ ಇಟ್ಟು ನಂದವರ ಬಾಳಿಗೆ ಒಂದು ಆಶಾದಾಯಕವಾಗಿರಬೇಕಂತ ಆಸೆ. ಇನ್ನು ಮುಂದಕ್ಕೂ ತಮ್ಮೆಲ್ಲರ ಸಹಕಾರದಲ್ಲಿ ಸಮಾಜ ಸೇವೆ ಇನ್ನಷ್ಟು ಮುಂದಕ್ಕೆ ತುಂಬ ರೀತಿಯಲ್ಲಿ ಮಾಡುವಂತೇಳಿ ಹೇಳುತ್ತಾ ಅವಕಾಶ ಸಿಗುತ್ತೆ. ಪವನ್ ಕುಮಾರ್ ಅವರನ್ನು ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆ ಸಿರಿಗನ್ನಡ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಊರಿನ ಜನರಿಗೆ ಸಂತಸ ತಂದಿದೆ. ಮತ್ತು ಎಲ್ಲ ಒಂದು ಯುವಕರ ಒಂದು ಚಟುವಟಿಕೆ ಇರ್ಬೋದು, ಇಲ್ಲೆಲ್ಲ ಸಾಮಾಜಿಕವಾಗಿ ನಡೆಯುವಂಥದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಒಳ್ಳೆಯ ಹೆಸರು ತಗೊಂಡಿದ್ದಾನೆ. ಈಗ ಸಿರಿಗನ್ನಡ ಪ್ರಶಸ್ತಿ ಬಂದದ್ದು ಕೂಡ ನಮಗೆಲ್ಲ ತುಂಬ ಖುಷಿಯಾಗಿದೆ. ನಮ್ಮ ಊರಿನ ಹುಡುಗ ಇನ್ನೂ ಕೂಡ ಇವನಿಗೆ ಇಂತಹ ಒಳ್ಳೊಳ್ಳೆಯ ಪ್ರಶಸ್ತಿಗಳು ಬರಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಪವನ್ ಕುಮಾರ್ ಅವರನ್ನು ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆ ಸಿರಿಗನ್ನಡ ರಾಷ್ಟ್ರೀಯ ಸೇವಾ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಊರಿನ ಜನರಿಗೂ ಉಡುಪಿ ಜಿಲ್ಲೆಗೂ ಹೆಮ್ಮೆಯ ವಿಚಾರವಾಗಿದೆ. ಅವರ ಮುಂದಿನ ಜೀವನಕ್ಕೂ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ಹಾಗೆ ಗ್ರಾಮ ಪಂಚಾಯತ್ ಕೂಡ ಅವರು ಸದಾ ಚಟುವಟಿಕೆಯಿಂದ ಕರ್ತವ್ಯ ನಿರ್ವಹಿಸಲಿ. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೆ ಯಾವುದೇ ನಮ್ಮ ತೊಟ್ಟಿಗರು ಇರ್ಬೋದು, ಯಾವುದೇ ವಿಷಯಕ್ಕೆ ಅಥವಾ ಈಗ ಸದ್ಯ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯಿತಿಯ ಉದ್ಯೋಗ ಮಿತ್ರನಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಲ್ಲಿ ಯಾವುದಾದ್ರು ಒಂದು ವಿಷಯವನ್ನು ಹೇಳಿದಾಗ ಅದನ್ನು ಗಮನವಿಟ್ಟು ಕೇಳಿ ಆಲಿಸಿಕೊಂಡು ಅದನ್ನು ಯಶಸ್ವಿಗೊಳಿಸುವವರಿಗೆ ಶ್ರಮ ವಹಿಸ್ತಾರೆ. ಯಾಕಂದರೆ ಇಂಥ ಒಂದು ಹುಡುಗ ನಾವು ನಮ್ಮ ಸಿನಿಮಾ ಗ್ರಾಮ ಪಂಚಾಯತ್ ಪಡ್ಕೊಂಡಿದ್ದೆ ಅಂದರೆ ನಾವು ಅದು ಹೆಮ್ಮೆ ಪಡಬೇಕು. ಇದೇ ಫೆಬ್ರವರಿ 26 ಬೆಳಗಾವಿಯ ಸದಾಶಿವನಗರದ ಚಿಂದೋಡಿ ಲೀಲಾ ರಂಗಮಂದಿರದಲ್ಲಿ ನಡೆಯಲಿರುವ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪವನ್ ಕುಮಾರ್ ಸಿರಿಗನ್ನಡ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ಳಲಿದ್ದಾರೆ. ಪವನ್ ಕುಮಾರ್ ಅವರ ಮುಂದಿನ ಭವಿಷ್ಯ ಉತ್ತಮವಾಗಲಿ, ಇನ್ನಷ್ಟು ಸಮಾಜಮುಖಿ ಕೆಲಸಗಳು ಇವರಿಂದ ಆಗಲಿ, ಇವರ ಸೇವೆ ಸಮಾಜದ ಯುವಕರಿಗೆ ಮಾರ್ಗದರ್ಶಕವಾಗಲಿ, ಉಜ್ವಲ ಭವಿಷ್ಯ ಇವರದಾಗಲಿ ಎಂಬುದು ವಿಜಯ ಟೈಮ್ಸ್ ಆಶಯವಾಗಿದೆ. ಸೀತಾ ನಾಗರಾಜ್, ಬೆಂಗಳೂರು.